ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದ್ರೆ ಈ ಚಾನೆಲ್ ಗೆ ಜಾಯಿನ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ ಸ್ವತಃ ಬಾಬಾ ಸಿದ್ದಿಕಿ ಕೇಪರ್ ಗೋಲಿ ಚಲನಾ ಏಕ್ ಬಹುತ್ ಹೀ ಸೀರಿಯಸ್ ಮ್ಯಾಟರ್ ಹೈ ವೋ ಕೋಯಿ ಕ್ರಿಮಿನಲ್ ಆದ್ಮಿ ನಹೀ ವೋ ಏಕ್ ಏಕ್ ನೇತಾ ಹಮ ಆಜ್ जब हम करेंगे तो पता लग ही जाएगा। सलमान खान का करेंगे मारेंगे ही जाएंगे, जोधपुर में मारेंगे तो पता लग जाएगा इनको। अभी तो मैंने कुछ किया ही नहीं, अभी नहीं मतलब कि इन्वॉल्व कर रहे हैं। हेलो हाय नमस्कार स्नेहितरे, महाराष्ट्र चुनावे काउ रंगेरदे अलोंद हेण बिंदे अल राजकीय सल यार अधिकार हिड़बू यार अधिकार हिड़ा अलचार ऐन सल चुनाव अंत महाराष्ट्र भयानक याकंद्रे उद्धव ठाकरे बणदिंद एकनाथ शिंदे बीजेपी जो सीरी सरकार रचने प्रखर वाद हिंदुत्व प्रतिपाद उद्धव ठाकरे कांग्रेस जो सेरक सल कांग्रेस उद्धव ठाकरे बणद परवा एनसीपी शरद पवार बण कूड़ा इवर जो आ कड़े हेच्चिना अले गेलुविना अले इदे अन्नुवंत लेक्काचार नडीता इरुवंत ई संदर्भदल्ले ओंदु हेण बिद्दिदे। जियाउद्दीन सिद्दीक अलियास बाबा सिद्दीक हिरिय कांग्रेस मुखंडरागिद्रु, हिरिय कांग्रेस नायकरागिद्रु, हिरिय कांग्रेस शासकरागिद्रु, हिरिय कांग्रेसिन सचिवरागिद्रु। कळेद फेब्रवरियल्लष्टे अवरु अजित पवार अवर एनसीपी ಪಕ್ಷವನ್ನ ಸೇರ್ಕೊಂಡಿದ್ರು। ಆದರೆ ಅವರ ಮಗ ಜೀಶಾನ್ ಸಿದ್ದಿಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ, ಜೊತೆಗೆ ಒಂದ್ರೆ ಪೂರ್ವದ ಎಂಎಲ್ಎ ಕೂಡ ಆಗಿದ್ದಾರೆ। ಸದ್ಯಕ್ಕೆ ಬಾಬಾ ಸಿದ್ದಿಕ್ ಅವರು ಯಾವುದೇ ಪದವಿಯಲ್ಲಿಲ್ಲ, ಅವರಿಗೆ ಎಕ್ಸ್ ಎಂಎಲ್ಎ ಬಾಂದ್ರಾ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿತಿದ್ದಂತಹ ಒಬ್ಬ ಪ್ರಭಾವಿ ಮುಖಂಡ। ಅವರ ಮಗನ ಆಫೀಸು ಮೊನ್ನೆ 12ನೇ ತಾರೀಕು ಅಕ್ಟೋಬರ್ 12ನೇ ತಾರೀಕು ಮಗ ಜೀಶನ್ ಆಫೀಸ್ಗೆ ಹೋಗಿ 9:30 ಹೊತ್ತಿಗೆ ಆಫೀಸಿಂದ ಹೊರಗೆ ಹೋಗ್ತಾರೆ। ಇನ್ನು ಸ್ವಲ್ಪ ದೂರ ಹೋಗಬೇಕಾದ್ರೆ ಒಂದು ಮೂರು ಜನರ ಗುಂಪು ಅವರನ್ನು ಅಟ್ಟಾಡಿಸ್ಕೊಂಡು ಹೋಗಿ ಶೂಟ್ ಮಾಡಿ ಸಾಯಿಸ್ತಾರೆ। ಗುಂಡೇಟು ಬಿದ್ದು ನರಳುತ್ತಾ ಇರ್ತಾರೆ, ಆಮೇಲೆ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಅವರ ಪ್ರಾಣ ಪಕ್ಷಿ ಹಾರೋಗುತ್ತೆ। ಸ್ನೇಹಿತರೆ, ಈ ಭೀಕರವಾದಂತಹ ಹತ್ಯೆ ಆಗ್ತಾ ಇದ್ದ ಹಾಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾರೆ। ಹರಿಯಾಣ ಮೂಲದ ಗುರುಮೈಲ್ ಬಲ್ಜಿತ್ ಸಿಂಗ್, ಉತ್ತರ ಪ್ರದೇಶದ ಧರ್ಮರಾಜ್ ರಾಜೇಶ್ ಕಶ್ಯಪ್ ಹಾಗೂ ಉತ್ತರ ಪ್ರದೇಶದ ಶಿವಕುಮಾರ್ ಶಾರ್ಪ್ ಶೂಟರ್ಗಳು ಅಂತ ಹೇಳಿಬಿಟ್ಟು ಪೊಲೀಸರು ಐಡೆಂಟಿಫೈ ಮಾಡಿ ಒಂದಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ। ಇನ್ನು ಶಿವಕುಮಾರ್ ಅನ್ನೋನು ಅರೆಸ್ಟ್ ಆಗಿದ್ದಾನೆ ಅಥವಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ। ಸ್ನೇಹಿತರೆ, ಇವರನ್ನ ವಿಚಾರಣೆಗೊಳಪಡಿಸಿದಾಗ ಇವರು ಒಬ್ಬ ಗ್ಯಾಂಗ್ಸ್ಟರ್ನ ಹೆಸರನ್ನ ಬಾಯಿಬಿಡ್ತಾರೆ, ಆತನೇ ಲಾರೆನ್ಸ್ ಬಿಷ್ಣೋಯಿ। ನಿಮಗೆ ಲಾರೆನ್ಸ್ ಬಿಷ್ಣೋಯಿ ಹೆಸರು ಈ ಹಿಂದೆ ನೀವು ಕೇಳಿದ್ದಿದ್ರೆ, ಸಿದ್ದು ಮೂಸೇವಾಲಾ ಅಂತ ಹೇಳಿಬಿಟ್ಟು ಖ್ಯಾತ ಗಾಯಕ, ಖ್ಯಾತ 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 ಗಾಯಕ ಸಿದ್ದು ಮೂಸೇವಾಲ ಅವರನ್ನ ಬರ್ಬರವಾಗಿ ಒಂದು ಗ್ಯಾಂಗ್ ಶೂಟ್ ಔಟ್ ಮಾಡಿ ಸಾಯಿಸುತ್ತೆ। ಭೀಕರ ಹತ್ಯೆಯನ್ನ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್, ಜಗ್ಗು ಭಗವಾನ್ ಪೂರಿಯ ಗ್ಯಾಂಗ್ ಒಟ್ಟಾಗಿ ಸೇರಿ ಮಾಡಿರುತ್ತೆ ಅಂತ ಹೇಳಿಬಿಟ್ಟು ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ। ಅದಾದ ಮೇಲೆ ಜೈಲ್ ಒಳಗಡೆ ಇವೆರಡ ಗ್ಯಾಂಗ್ ಯಾರು ಸಿದ್ದು ಮೂಸೇವಾಲ ಅವರನ್ನು ಕೊಂದಿರ್ತಾರೋ, ಲಾರೆನ್ಸ್ ಬಿಷ್ಣೋಯಿ ಹಾಗೂ ಜಗ್ಗು ಭಗವಾನ್ ಪೂರಿಯ ಗ್ಯಾಂಗ್ ಜೈಲಿನಲ್ಲಿ ಅವರವರೇ ಹೊಡೆದಾಡಿಕೊಂಡು ಸಿದ್ದು ಮೂಸೇವಾಲ ಅವರನ್ನ ಶೂಟ್ ಔಟ್ ಮಾಡಿದಂತಹ ಬಟಾಲದ ಮಂದೀಪ್ ಸಿಂಗ್ ಅಲಿಯಾಸ್ ತೂಫಾನ್ ಹಾಗೂ ಬಟಿಂಡಾದ ಬುದಲ್ದ ವಾಸಿ ಮನಮೋಹನ್ ಸಿಂಗ್ ಅಲಿಯಾಸ್ ಮೋನಾ ಇವರನ್ನ ಜೈಲಿನಲ್ಲಿ ಹತ್ಯೆ ಮಾಡುತ್ತೆ। ಸಿದ್ದು ಮೂಸೇವಾಲ ಅವರನ್ನ ಕೊಂದವರು ಇಬ್ಬರನ್ನ ಜೈಲಲ್ಲಿ ಹತ್ಯೆ ಮಾಡ್ತಾರೆ। ಹತ್ಯೆ ಮಾಡಿದ್ದು ಯಾರು ಅಂದರೆ, ಯಾರು ಸಿದ್ದು ಮೂಸೇವಾಲ ಹತ್ಯೆಗೆ ಒಟ್ಟಾಗಿ ಕೆಲಸ ಮಾಡಿರುತ್ತೋ ಆ ಎರಡು ಗ್ಯಾಂಗ್ಗೆ
ಜೈಲಿನಲ್ಲೇ ಬಡದಾಡಿಕೊಂಡು ಸಿದ್ದು ಮೂಸೇವಾಲಾ ಅವರನ್ನು ಕೊಂದಂತಹ ಇಬ್ಬರನ್ನು ಜೈಲಿನಲ್ಲಿ ಹತ್ಯೆ ಮಾಡುತ್ತೆ. ಅದಾದ ಮೇಲೆ ಲಾರೆನ್ಸ್ ಬಿಷ್ಣೋಯಿ ಕೃಷ್ಣ ಮೃಗ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಲ್ಮಾನ್ ಖಾನ್ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ. ಸಲ್ಮಾನ್ ಖಾನ್ ಹಿಂದೂ ವಿರೋಧಿ, ಆತನನ್ನು ಕೋರ್ಟ್ ಕ್ಷಮಿಸಿದ್ರು, ನ್ಯಾಯಾಂಗ ಕ್ಷಮಿಸಿದ್ರು, ನಾವು ಮಾತ್ರ ಕ್ಷಮಿಸಲ್ಲ. ಸಿದ್ದು ಮೂಸೇವಾಲಾ ಅವರಿಗೆ ಆದಂಥ ಗತಿಯೇ ಸಲ್ಮಾನ್ ಖಾನ್ಗೂ ಆಗುತ್ತೆ. ಒಂದಲ್ಲ ಒಂದಿನ ಹೊಡೆದೇ ಹೊಡಿತೀನಿ ಅಂತ ಹೇಳಿಬಿಟ್ಟು ಲಾರೆನ್ಸ್ ಬಿಷ್ಣೋಯಿ ಈ ಹಿಂದೆನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಅದಾದ್ಮೇಲೆ ಸಲ್ಮಾನ್ ಖಾನ್ ಬಹಳ ದೊಡ್ಡ ಮಟ್ಟದ ಸೆಕ್ಯೂರಿಟಿಯ ಜೊತೆಗೆ ಓಡಾಡ್ತಾ ಇರುತ್ತಾರೆ. ಈಗ ಅದೇ ಲಾರೆನ್ಸ್ ಬಿಷ್ಣೋಯಿ ಬಾಬಾ ಸಿದ್ದಿಕ್ ಹತ್ಯೆ ಆಗ್ತಾ ಇದ್ದ ಹಾಗೆ ಈ ಹತ್ಯೆಯನ್ನು ಮಾಡಿಸಿದ್ದು ನಾನೇ. ಈ ಹತ್ಯೆಯನ್ನು ಮಾಡಿಸೋದಕ್ಕೆ ಕಾರಣ ಬಾಬಾ ಸಿದ್ದಿಕ್ ಸಲ್ಮಾನ್ ಖಾನ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ, ಆ ಕಾರಣಕ್ಕೆ ಬಾಬಾ ಸಿದ್ದಿಕ್ ಅವರನ್ನ ಕೊಂದಿದ್ದೇನೆ. ವಿಚಾರಣೆ ವೇಳೆ ಈ ಹಂತಕರು ಬಾಯಿಬಿಟ್ಟಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಸಬರ್ಮತಿ ಜೈಲಿನಲ್ಲಿರುವ ಲಾರೆನ್ಸ್ ಬಿಷ್ಣೋಯಿ ಅವರನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನೀನು ಮಾಡಿಸಿದ್ದ, ಯಾಕೆ ಮಾಡಿಸಿದ್ದು, ಆ ಹಂತಕರು ಹೇಳ್ತಾ ಇರೋದು ನಿಜನಾ, ನಿಮ್ಗೂ ಮತ್ತು ಆ ಹಂತಕರಿಗೂ ಪರಸ್ಪರ ಲಿಂಕ್ ಇದೆಯಾ, ಅವರು ನಿನ್ನ ಗ್ಯಾಂಗ್ಗೆ ಸೇರಿದವರ, ನಿನ್ನ ಗ್ಯಾಂಗ್ಗೆ ಸಂಬಂಧಪಟ್ಟವರ, ಸಲ್ಮಾನ್ ಖಾನ್ ಹತ್ಯೆಗೆ ಪೂರಕವಾಗಿ ಬಾಬಾ ಸಿದ್ದಿಕ್ ಅವರ ಹತ್ಯೆ ನಡೀತಿದೆಯಾ? ಸಲ್ಮಾನ್ ಖಾನ್ಗೆ ಈ ಮೂಲಕ ಮತ್ತೊಂದು ಬೆದರಿಕೆ ಸಂದೇಶವನ್ನು ರವಾನಿಸುವುದೇ ನಿನ್ನ ಉದ್ದೇಶ ಆಗಿತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಅನ್ನುವಂತಹ ಒಬ್ಬ ಕುಖ್ಯಾತ ಗ್ಯಾಂಗ್ಸ್ಟರ್ ಸಿದ್ದು ಮೂಸೇವಾಲಾ ಅವರನ್ನ ಕೊಂದ ಬೆನ್ನಿಗೆ ಬಾಬಾ ಸಿದ್ದಿಕ್ ಅವರ ಹತ್ಯೆಯ ಕ್ರೆಡಿಟ್ ಕೂಡ ತೆಗೆದುಕೊಳ್ಳುತ್ತಿದ್ದಾನೆ ಅನ್ನುವಂತಹ ಮಾಹಿತಿ ಬಂದಿದೆ. ಹಾಗೆ ಸಲ್ಮಾನ್ ಖಾನ್ ಕೂಡ ನಾನು ಒಂದಲ್ಲ ಒಂದಿನ ಹೊಡೆದೇ ಹೊಡಿತೀನಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಸಲ್ಮಾನ್ ಖಾನ್ ಮಾರೇಗೇ ಪೊಲೀಸರು ಅಥವಾ ಮಹಾರಾಷ್ಟ್ರ ಸರ್ಕಾರ ಅಥವಾ ಭಾರತದ ಆಡಳಿತ ವ್ಯವಸ್ಥೆ ಸಲ್ಮಾನ್ ಖಾನ್ ಅಂತಹ ಸೆಲೆಬ್ರಿಟಿಗಳನ್ನು ನೀವು ತುಂಬ ಹುಷಾರಾಗಿರಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಬುದ್ಧಿ ಹೇಳಿ ಒಂದಿಷ್ಟು ಸೆಕ್ಯೂರಿಟಿಯನ್ನು ಝಡ್ ಪ್ಲಸ್ಸೋ ವೈ ಪ್ಲಸ್ಸೋ ಯಾವುದ್ಯಾವುದೋ ಕೆಟಗರಿಯ ಸೆಕ್ಯೂರಿಟಿಯನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತೀವಿ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಲಾರೆನ್ಸ್ ಬಿಷ್ಣೋಯಿ ಒಬ್ಬ ದೇಶದ ಒಬ್ಬ ಸೆಲೆಬ್ರಿಟಿಯನ್ನು ನಾನು ಮುಗಿಸ್ತೀನಿ ಅಂತ ಚಾಲೆಂಜ್ ಹಾಕಿದ ಮೇಲೂ ಕೂಡ ಆತನನ್ನು ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ಯಾವುದಾದ್ರು ಒಂದು ಒಳ್ಳೆ ಪ್ಲಾನ್ ಮಾಡಿ, ನನ್ನ ಸಂವಿಧಾನಕ್ಕೆ ವಿರುದ್ಧವಾಗಿ ಏನು ಮಾಡಿಬಿಡಿ, ಕಾನೂನು ಪ್ರಕಾರವಾಗಿ ಮಾಡಿ ಅಂತಲೇ ಸ್ಟೇಟ್ಮೆಂಟನ್ನು ಕೊಡುವಂಥ ನಾನು. ಏನಾದರೂ ಪೊಲೀಸರು ಪ್ಲಾನ್ ಮಾಡಿ, ಯಾಕಂದರೆ ಸಿದ್ದು ಮೂಸೇವಾಲಾ ಅದೆಂಥ ಪ್ರಖ್ಯಾತ ಗಾಯಕ, ಈ ದೇಶಕ್ಕೆ ಹೆಮ್ಮೆಯ ಗಾಯಕನಾಗಿದ್ದಂಥ ಒಬ್ಬ ಪ್ರಭಾವಿ ಗಾಯಕನನ್ನೇ ಕೊಂದಂಥ ಈತ, ಅದರ ಬೆನ್ನಿಗೆ ಬಾಬಾ ಸಿದ್ದಿಕ್ ಹತ್ಯೆಯನ್ನು ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸಲ್ಮಾನ್ ಖಾನು ಕೂಡ ಹತ್ಯೆ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ದೇಶದ ಒಳಗಡೆ ಒಬ್ಬ ಹಂತಕ ಚಾಲೆಂಜ್ ಹಾಕಿ ಕೊಲ್ತೀನಿ ಅಂತ ಹೇಳಿ ಕೊಲ್ಲುವಂತಹ ಪರಿಪಾಠ ಕೇಳ್ತಿದ್ದಾನೆ, ಕೊಲ್ಲುವಂಥ ಕೃತ್ಯ ಮಾಡ್ತಾ ಇದ್ದಾನಂದರೆ ಆತನಿಗೆ ಕಡಿವಾಣ ಹಾಕೋದಕ್ಕೆ ನಮ್ಮ ಕಾನೂನಿನ ಕೈಯಲ್ಲಿ ಸಾಧ್ಯ ಇಲ್ಲವೇ? ಆತ ಜೈಲಲ್ಲಿ ಕೂತು ಯಾರ್ಯಾರನ್ನೋ ಮರ್ಡರ್ ಮಾಡಿಸ್ತಾನೆ ಅಂದರೆ ಆತನಿಗೆ ಆ ಕಮ್ಯುನಿಕೇಷನ್ಗೆ ಅವಕಾಶ ಕೊಡ್ತಾ ಇರೋದು ಯಾರು? ಹಾಗಾದರೆ ಇದೊಂದು ವ್ಯವಸ್ಥಿತವಾದಂತಹ ಹತ್ಯೆ, ಬಾಬಾ ಸಿದ್ದಿಕ್ ಅವರ ಹತ್ಯೆ ವ್ಯವಸ್ಥಿತವಾದಂಥ ಸಂಚೆ. ಯಾರಿದ್ದಾರೆ ಇದರ ಹಿಂದೆ? ಸಿದ್ದು ಮೂಸೇವಾಲಾವರನ್ನು ಕೊಂದಿದ್ದರ ಹಿಂದೆ ಕೂಡ ಈ ವ್ಯವಸ್ಥಿತವಾದ ಸಂಚಿದೆಯೇ? ನಾಳೆ ಸಲ್ಮಾನ್ ಖಾನ್ ಅವರನ್ನು ಕೂಡ ಮುಟ್ಟುವ ಸಾಧ್ಯತೆ ಇರುವುದರಿಂದ, ಚಾಲೆಂಜ್ ಕೂಡ ಹಾಕಿರೋದರಿಂದ ಈ ವ್ಯವಸ್ಥೆ ಆ ಸಂಚಿನಲ್ಲಿ ಭಾಗಿಯಾಗಿದೆಯಾ? ಆ ವ್ಯವಸ್ಥೆ ಯಾವುದು? ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಇನ್ನು ಬಾಬಾ ಸಿದ್ದಿಕ್ ಜಯವುದ್ದೀನ್ ಸಿದ್ದಿಕ್ 1977 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿಕೊಳ್ತಾರೆ. ಆಮೇಲೆ ಆ ಕಾಲದ ವಿವಿಧ ವಿದ್ಯಾರ್ಥಿಗಳ ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. 1980 ಬಾಂದ್ರಾ ಯೂತ್ ಕಾಂಗ್ರೆಸ್ನ ಬಾಂದ್ರಾ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗ್ತಾರೆ. ಆಮೇಲೆ ಮತ್ತೆ 2 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. 1988 ಅವರು ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. 4 ವರ್ಷಗಳ ನಂತರ ಅವರು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಆಯ್ಕೆಯಾಗಿ 5 ವರ್ಷಗಳ ನಂತರ ಆ ಸ್ಥಾನಕ್ಕೆ ಮರು ಆಯ್ಕೆಯಾಗ್ತಾರೆ. 1999 ಬಾಂದ್ರಾ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ. 2004 ಮತ್ತು 2009 ಪುನರಾಯ್ಕೆ ಆಗ್ತಾರೆ. 2000 ಮತ್ತು 2004 ಮಹಾರಾಷ್ಟ್ರ ಸರ್ಕಾರ ಅವರನ್ನು MHADA ಮುಂಬೈ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ. ಅವರು ಆಹಾರ ಮತ್ತು ನಾಗರಿಕ ಸರಬರಾಜು, ಕಾರ್ಮಿಕ, FDA ಮತ್ತು ಗ್ರಾಹಕ ರಕ್ಷಣೆಯ ರಾಜ್ಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿರ್ತಾರೆ. ಬಾಬಾ ಸಿದ್ದಿಕ್ ದೇಶದ ರಾಜಕಾರಣದಲ್ಲಿ, ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಳ್ಳೆ ಹೆಸರು ಮತ್ತು ಪ್ರಭಾವಿ ಮುಖಂಡ ಅಂತ ಕರೆಸ್ಕೊಂಡವರು. ಅವರನ್ನೇ ನಾನು ಕೊಂದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಒಬ್ಬ ಹಂತಕ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ನಿನ್ನೆ ಸಿದ್ದು, ಇವತ್ತು ಬಾಬಾ ಸಿದ್ದಿಕ್, ನಾಳೆ ಸಲ್ಮಾನ್ ಖಾನ್ ಅಂತ ಬೀಡು ಬೀಸಾಗಿ ಸ್ಟೇಟ್ಮೆಂಟ್ ಕೊಟ್ಟು ಆತದ ಕೃತ್ಯಕ್ಕೆ ಆತ ಮುಂದಾಗ್ತಾನೆ ಅಂದರೆ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ಏನು ಹೇಳೋಣ? ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.